ಜೊತೆ ರೊಮ್ಯಾನ್ಸ್ ಮಾಡಲು 1.5 ಕೋಟಿ ಕೇಳಿದ ನಟ ಯಾರು ಗೊತ್ತಾ? ಮಾಜಿ ವಿಶ್ವಸುಂದರಿ ಐಶ್ವರ್ಯ ರೈ ಜೊತೆ ನಟಿಸೋಕೆ ಅವಕಾಶಗಳು ಸಿಕ್ಕರೆ ಬೇಡ ಅನ್ನೋರುಂಟೆ, ಅದರಲ್ಲೂ ನಾಯಕನಾಗಿ ರೊಮ್ಯಾನ್ಸ್ ಮಾಡುವ ಅವಕಾಶ ಸಿಕ್ಕರೆ ಯಾರು ತಾನೇ ಬಿಡ್ತಾರೆ ಹೇಳಿ. ಆದರೆ ಇಲ್ಲೊಬ್ಬ ನಟ ಐಶ್ ಜೊತೆ ರೊಮ್ಯಾನ್ಸ್ ಮಾಡಲು 1.5 ಕೋಟಿ ಕೇಳಿದ್ದಾರಂತೆ. ಇದಕ್ಕೆ ಬಾಲಿವುಡ್ ನಿರ್ಮಾಪಕರು ಆ ನಟ ಕೊಟ್ಟ ಉತ್ತರಕ್ಕೆ ಶಾಕ್ ಆಗಿದ್ದಾರಂತೆ. ಕೊನೆಗೆ ನಿರ್ಮಾಪಕರು, ನಾನು ಬೇರೆ ಯಾರನ್ನಾದರೂ ಅಪ್ರೋಚ್ ಮಾಡ್ತೀನಿ ಎಂದು ಈ ನಟನಿಗೆ ಗುಡ್ ಬೈ ಹೇಳಿದ್ದಾರಂತೆ. ಫನ್ನಿ ಖಾನ್ ಸಿನಿಮಾದಲ್ಲಿ ಐಶ್ವರ್ಯ ರೈ ಅನಿಲ್ ಕಪೂರ್ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಚಿತ್ರದಲ್ಲಿ ಐಶ್ ಪ್ರಿಯಕರನ ಪಾತ್ರದಲ್ಲಿ ನಟಿಸುವಂತೆ ಆರ್ ಮಾಧವನನ್ನು ಕೇಳಿದ್ರಂತೆ ನಿರ್ಮಾಪಕರು. ಆದರೆ ಅವರು 15 ದಿನಗಳ ಕಾಲ್ಶೀಟ್ ಕೇಳಿದ್ರಂತೆ. ಇದಕ್ಕೆ 1.5 ಕೋಟಿ ಸಂಭಾವನೆ ಕೊಟ್ಟರೆ ನಟಿಸಲು ರೆಡಿ ಎಂದಿದ್ದಾರೆ. ಮಾಧವನ್ ಇಷ್ಟು ಸಂಭಾವನೆ ಕೇಳ್ತಾರೆ ಎಂದು ಊಹಿಸದ ನಿರ್ಮಾಪಕರು ಈ ಪಾತ್ರಕ್ಕೆ ಬೇರೆ ಹೀರೋನ ಹುಡುಕೊಳ್ತೀವಿ ಅಂತ ಸುಮ್ಮನಾಗಿದ್ದಾರೆ. ಐಶ್ ಜೊತೆ ನಟಿಸಲು ನಟರಿಗಾಗಿ ಹುಡುಕಾಟ ನಡೆಸಿದ ನಿರ್ಮಾಪಕರು ಕೊನೆಗೆ ರಾಜ್ಕುಮಾರ್ ರಾವ್ ನನ್ನು ಆಯ್ಕೆ ಮಾಡಿದ್ದಾರೆ. ಪ್ರಿಯಾಂಕಾ, JTV ನ್ಯೂಸ್ ಡೆಸ್ಕ್.